असतो मां सद्गमय, तमशो मां ज्योतिर्गमय, मृत्योर्माम् अमृतं गमय। ओम शांति शांति शांति। ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀರೆ, ಈ ಬಸವಯೋಗ ಕಾರ್ಯಕ್ರಮದೊಳಗೆ ಬಹಳ ಮುಖ್ಯವಾಗಿ ನಾವು ಬಾಲ್ಯ ಭವಿಷ್ಯಕ್ಕಾಗಿ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇವೆ. ಈಗ ಮಕ್ಕಳಿಗೆ ಅತಿ ಉಪಯುಕ್ತವಾಗಿರತಕ್ಕಂಥ ಆಸನ ಅಭ್ಯಾಸಗಳು ಯಾವುವು ಅಂತೇಳಿದ್ರೆ, ನೋಡಿ ಮಕ್ಕಳ, ಈ ಆಸನವನ್ನು ನೀವೆಲ್ಲರೂ ಪ್ರತಿನಿತ್ಯವೂ ಕೂಡ ಮಾಡಲೇಬೇಕಾಗ್ತದೆ. ಇವು ಮಕ್ಕಳಿಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕಂದರೆ ಮಕ್ಕಳಲ್ಲಿ ಇತ್ತೀಚೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಹಲವಾರು ಹಾರ್ಮೋನ್ಗಳ ತೊಂದರೆ ಉಂಟಾಗ್ತಾ ಇದೆ. ಅದಕ್ಕಾಗಿ ಎಲ್ಲ ಹಾರ್ಮೋನ್ಗಳನ್ನು ರೆಜುವಿನೇಟ್ ಮಾಡತಕ್ಕಂಥ ಆಸನಗಳು. ಇದು ಅರ್ಧ ಹಲಾಸನ. ಇದರಲ್ಲಿ 10 ಕೌಂಟ್ ಮಾಡಬೇಕು. 1, 2 ಪಾದದ ಹೆಬ್ಬೆರಳು ನೋಡ್ತಾ ಇರಬೇಕು. 3, 4, 5, 6, 7, 8, 9, 10 ಇದು ಸರ್ವಾಂಗಾಸನ. ನೀವು ಕೈಯನ್ನು ಇಲ್ಲಿ ಸಪೋರ್ಟ್ ಕೂಡ ತಗೋಬೋದು. ಇಲ್ಲಿ ಹೆಚ್ಚು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಇರಬೇಕು. ಶೀರ್ಷಾಸನ ಆಸನಗಳ ರಾಜ ಆದರೆ ಸರ್ವಾಂಗಾಸನ ಆಸನಗಳಲ್ಲಿ ರಾಣಿ, ಕ್ವೀನ್ ಆಫ್ ದ ಆಸನ ಅಂತ ಕರೀತಾರೆ. ಇದರಿಂದ ಮಕ್ಕಳಲ್ಲಿ ಹಾರ್ಮೋನ್ ಸಮಸ್ಯೆ ಆಗಿರ್ಬೋದು, ನರಗಳ ಸಮಸ್ಯೆ ಎಲ್ಲವೂ ನಿವಾರಣೆ ಆಗ್ತವೆ. ದೃಷ್ಟಿ ನರಗಳು ಇದರಿಂದ ಬಲಿಷ್ಠವಾಗ್ತವೆ. ಕಾಲಾಗಲೇ ಮಾಡಬೇಕು. ಇದರಲ್ಲಿ ವೇರಿಯೇಷನ್ಗಳು ಮಾಡ್ತಕ್ಕಂಥದ್ದು, ಒಂದು ಕಾಲು ಮಡಿಸ್ಕೋಬೇಕು. ಏಕಪಾದ ಸರ್ವಾಂಗಾಸನ ಈ ರೀತಿ ಚೇಂಜ್ ಮಾಡಬೇಕು. ಸರ್ವಾಂಗಾಸನದಲ್ಲಿ ಹೆಚ್ಚು ಹೆಚ್ಚು ಸ್ಟೇ ಮಾಡೋದನ್ನು ನೀವು ಅಭ್ಯಾಸ ಮಾಡಬೇಕು. ಇನ್ನೊಂದು ಬರ್ತದೆ ನಿರಾವಲಂಬನ ಸರ್ವಾಂಗಾಸನ ಅಂತ. ಯಾವುದು ಬ್ಯಾಲೆನ್ಸ್ ಇಲ್ಲದೆ, ಯಾವುದು ಸಪೋರ್ಟ್ ಇಲ್ಲದೆ ನಿಂತ್ಕೊಳ್ಳೋದು ಹೇಗೆ? ವಾಪಸ್ ಅರ್ಧ ಹಲಾಸನ, ನಿಧಾನವಾಗಿ ಪೂರ್ಣ ಹಲಾಸನ. ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಂಗಿಲ್ಲ ಈ ಥರ ಮಾಡೋದ್ರಿಂದ. ಪಚನ ಕ್ರಿಯೆ ಚೆನ್ನಾಗಿರ್ತದೆ, ಡೈಜೆಷನ್. ಈ ಕಾಲನ ಸ್ಪ್ರೆಡ್ ಮಾಡಬೇಕಿತ್ತಾರೆ. ಈಗ ಪಾರ್ಶ್ವ ಹಲಾಸನ. ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ಕ್ಯೂರ್ ಆಗುತ್ತೆ ಈ ಥರ ಮಾಡೋದ್ರಿಂದ. ನಿಧಾನವಾಗಿ ಎರಡು ಕಾಲು ಜೋಡಿಸ್ಕೊಳ್ಳಿ. ಅರ್ಧ ಹಲಾಸನ ಸ್ಥಿತಿಗೆ ಬನ್ನಿ. ಇದಾದ್ಮೇಲೆ ಊರ್ಧ್ವಮುಖ ಪಶ್ಚಿಮೋತ್ತಾನಾಸನ. ಕೈ ಹಿಂದೆ ಬಂದರೆ ಹಲಾಸನ, ಕೈ
ಈ ರೀತಿ ಕಾಲಿಗೆ ಸ್ಪರ್ಶ ಆದರೆ ಊರ್ಧ್ವಮುಖ ಪಶ್ಚಿಮ ಉತ್ತಾನಾಸನ. ನಿಧಾನವಾಗಿ ಕಾಲನ್ನು ಕೆಳಗಡೆ ತೆಗೆದುಕೊಂಡು ಬನ್ನಿ. ವಿಶ್ರಾಂತಿ. ಮಕ್ಕಳಲ್ಲಿ ಬಹಳ ಮುಖ್ಯವಾಗಿ ನರಗಳ ಶಕ್ತಿಯನ್ನು ಕಾಪಾಡಲಿಕ್ಕಾಗಿ ನೀವು ನವಣೆ ಅನ್ನವನ್ನು ಮಕ್ಕಳಿಗೆ ಹೆಚ್ಚು ಕೊಡಬೇಕು. ನವಣೆಯಲ್ಲಿ ಪಾಯಸ ಮಾಡಿಕೊಡ್ಬೋದು, ನವಣೆಯಲ್ಲಿ ಒಬ್ಬಟ್ಟು ಮಾಡಿಕೊಡ್ಬೋದು. ಈ ರೀತಿ ಆಸನಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಕೊನೆಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೂಡ ಭಾಳ ಅಗತ್ಯ. ರಿಲ್ಯಾಕ್ಸೇಷನ್ ಮಾಡಿ ನೀವು ಮತ್ತೆ ಮುಂದೆ ಪ್ರಾಣಾಯಾಮದ ಕಡೆಗೆ ಮುಖ ಮಾಡಬೇಕಾಗ್ತದೆ. ಹೀಗೆ ಮಕ್ಕಳಲ್ಲಿ ಒಳ್ಳೆಯ ರೀತಿಯ ಪರಿವರ್ತನೆಗಾಗಿ ಯೋಗಾಭ್ಯಾಸ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಮಕ್ಕಳಿಗೆ ಒಳ್ಳೆಯ ಯೋಗ ಸ್ಕೂಲಿಗೆ ಹಾಕಿ ಒಳ್ಳೆಯ ಯೋಗಾಸನ ಅಭ್ಯಾಸ ಮಾಡಿಸಿ. ಆರೋಗ್ಯನೂ ಚೆನ್ನಾಗಿರ್ತದೆ, ವಿದ್ಯಾಭ್ಯಾಸನೂ ಚೆನ್ನಾಗಿರ್ತದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಒಂದು ಚಿಕ್ಕ ವಿರಾಮದ ನಂತರ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಮಕ್ಕಳಿಗೆ ಅದು ಇದು ಹೆಲ್ತ್ ಟಾನಿಕ್ ಕೊಡದೆ ಒಂದು ಒಳ್ಳೆಯ ಮನೆ ಮದ್ದನ್ನು ಹೇಳ್ತೇನೆ ನೋಡಿ. ಎರಡು ಗೋಡಂಬಿ, ನಾಲ್ಕು ಬಾದಾಮಿ, ಒಂದೆರಡು ವಾಲ್ನಟ್ ಅಂತ ಬರ್ತದೆ. ವಾಲ್ನಟ್ ಅಂದರೆ ಮೆದುಳಿದ್ದಂಗೆ ಇರ್ತದೆ. ಎರಡು ವಾಲ್ನಟ್, ಎರಡು ಗೋಡಂಬಿ, ನಾಲ್ಕು ಬಾದಾಮಿ, ಮತ್ತು ಇನ್ನೊಂದು ಎಂಟತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ, ಒಂದು ಅಥವಾ ಎರಡು ಖರ್ಜೂರ, ಇವೆಲ್ಲವನ್ನು ನೀರಲ್ಲಿ ನೆನೆಸಬೇಕು ಅಥವಾ ಹಾಲಿನಲ್ಲೂ ಕೂಡ ನೆನೆಸ್ಬೋದು. ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ಪ್ರಸಾದದ ಮೊದಲು, ಅಂದರೆ ಮಕ್ಕಳಿಗೆ ಟಿಫನ್ ಕೊಡ್ತಿರಲ್ಲ ಅದಕ್ಕಿಂತ ಮೊದಲು ಇದನ್ನು ತಿನ್ನಿಸಿ, ನಂತರ ನೀವು ಟಿಫನ್ ತಿನ್ನಿಸಿ ನೋಡಿ. ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಮಕ್ಕಳಲ್ಲಿ ಪರಿವರ್ತನೆ ಬರ್ತದೆ. ನೀವು ಯಾವುದೇ ಹೆಲ್ತ್ ಟಾನಿಕ್ ಕೊಟ್ಟರು ನಿಮ್ಮ ಮಕ್ಕಳಲ್ಲಿ ನಯಾಪೇಸನ ಯೂಸ್ ಇಲ್ಲ. ಅದು ಒಂದು ನಯಾಪೇಸನ ಯೂಸ್ ಇಲ್ಲ. ಒಂದು ನೆನಪಿಟ್ಕೊಳ್ಳಿ, ಯಾವುದು ಅಡ್ವರ್ಟೈಸ್ಮೆಂಟ್ ಬರ್ತದೆ ನಿಮ್ಮ ಮಕ್ಕಳಿಗೆ ಅದು ಇದು ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಹೇಳಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂದರೆ, ತಾಯಿಗೆ ಮಕ್ಕಳ ಬಗ್ಗೆ ಭಾಳ ಚಿಂತೆ, ಅದಕ್ಕಾಗಿ ಈ ಒಂದು ಟಾನಿಕ್ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ. ಅದಕ್ಕಾಗಿ ಟಿ ವಿಲಿ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ಯಾರೂ ನಂಬಲಿಕ್ಕೆ ಹೋಗಬೇಡಿ, ಅದರಲ್ಲಿ ಕ್ವಾಲಿಟಿ ಯಾವುದು ಇರಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಅನುಸರಿಸಬೇಕಾಗಿರ್ತಕ್ಕಂಥದ್ದೇನೆಂದರೆ, ಈಗ ನಿಮ್ಮ ಮನೇಲಿ ಮುದ್ದೆ ಮಾಡ್ತೀರಾ, ರೊಟ್ಟಿ ಮಾಡ್ತೀರಾ, ಪಾಯಸ ಮಾಡ್ತೀರಾ, ಹೋಳಿಗೆ ಮಾಡ್ತೀರಾ, ಒಬ್ಬಟ್ಟು ಮಾಡ್ತೀರಾ, ಅದರದ್ದು ಯಾವತ್ತಾದರೂ ಅಡ್ವರ್ಟೈಸ್ಮೆಂಟ್ ಬರೋದು ನೋಡಿದಿರಾ ನೀವು? ಇಲ್ಲ. ಯಾಕಂದರೆ ಅದು ಒಳ್ಳೆಯ ಕ್ವಾಲಿಟಿ ಇರ್ತದೆ, ಒಳ್ಳೆಯ ಕ್ವಾಲಿಟಿಗೆ ಅಡ್ವರ್ಟೈಸ್ಮೆಂಟೇ ಬೇಕಾಗಿಲ್ಲ. ಗೊತ್ತಾಯ್ತಾ? ಅದಕ್ಕಾಗಿ ನೀವು ಮನೆಯಲ್ಲಿ, ನಾವು ಮನೆಯನ್ನೇ ಮೊದಲನೇದಾಗಿರ್ತಕ್ಕಂಥ ಔಷಧಿ ಧಾಮವನ್ನಾಗಿ ಮಾಡ್ಕೋಬೇಕು. ಅಡುಗೆ ಮನೆ ಇದೆಯಲ್ಲ, ಅಡುಗೆ ಮನೆ ಯಾವತ್ತೂ ನಾವು ಸ್ವಚ್ಛವಾಗಿ ಅತ್ಯಂತ ಪರಿಶುದ್ಧವಾಗಿ ಅತ್ಯಂತ ವೈಜ್ಞಾನಿಕವಾಗಿ ಇಟ್ಕೊಳ್ತೇವಲ್ಲ, ಆವಾಗ ನಮ್ಗೆ ಯಾವ ಕಾಯಿಲೆಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಕ್ಕಳಲ್ಲಿ ಒಂದು ಒಳ್ಳೆಯ ಆಹಾರ ವಿಹಾರದ ಪರಿವರ್ತನೆಯನ್ನು ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಬೆಳೆದೇ ಬೆಳೀತವೆ. ಅದರ ಜೊತೆಗೆ ಮೊಳಕೆ ಕಾಳುಗಳ ಪಲ್ಯ ಜಾಸ್ತಿ ಕೊಡಬೇಕು ಮಕ್ಕಳಿಗೆ. ಯಾಕಂದರೆ ಮಕ್ಕಳು ಹೆಚ್ಚು ಹೆಚ್ಚು ಮೊಳಕೆ ಕಾಳುಗಳು ತಿಂದಂಗೆ ಅವುಗಳ ಒಂದು ಶರೀರದಲ್ಲಿರತಕ್ಕಂಥ ಟಿಶ್ಯೂ ಆರ್ಗನ್ಗಳು ಚೆನ್ನಾಗಿ ಸ್ಟ್ರೆಂತ್ಫುಲ್ ಆಗಿ ಬೆಳವಣಿಗೆ ಹೊಂದ್ತವೆ. ಸೆಲ್ಸ್ಗಳು, ಈಚ್ ಆ್ಯಂಡ್ ಎವ್ರಿ ಸೆಲ್ಸ್ ರೆಜ್ಯುನೇಟ್ ಆಗ್ತವೆ. ಅದಕ್ಕಾಗಿ ಇನ್ನಷ್ಟು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬೇಕಾಗತ್ತೆ. ಆ ಪ್ರಾಣಾಯಾಮದಲ್ಲಿ ಮತ್ತೊಂದು ಪ್ರಾಣಾಯಾಮ ಯಾವುದಂತ ಹೇಳಿದ್ರೆ, ಮೊದಲನೇದಾಗಿರ್ತಕ್ಕಂಥ ಪ್ರಾಣಾಯಾಮ, ಇದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರೀತಾರೆ. ಭಸ್ತ್ರಿಕಾ ಪ್ರಾಣಾಯಾಮವನ್ನು ಹೇಗೆ ಅಭ್ಯಾಸ ಮಾಡಬೇಕು? ನೇರವಾಗಿ ಕೂತ್ಕೊಂಡು ಯಾವ ಮೂಗಿನ ಹೊಳ್ಳೆಯನ್ನು ನಾವು ಈ ರೀತಿ ಪರೀಕ್ಷೆ ಮಾಡ್ಕೋಬೇಕು. ಈಗ ಹೆಚ್ಚು ಬರ್ತಕ್ಕಂಥ ಮೂಗಿನ ಹೊಳ್ಳೆಯನ್ನು ನಾವು ಮುಚ್ಚಿ ಕಡಿಮೆ ಉಸಿರು ಬರ್ತಕ್ಕಂಥ ಮೂಗಿನ ಹೊಳ್ಳೆಯನ್ನು ತೆರೆಯಬೇಕಾಗ್ತದೆ. ಈಗ ನನಗೆ ಈ ರೀತಿ ಚೆಕ್ ಮಾಡಿಕೊಂಡಾಗ ನನಗೆ ಎಡಗಡೆ ಹೆಚ್ಚು ಉಸಿರು ಬರ್ತಾ ಇದೆ, ಬಲಗಡೆ ಕಡಿಮೆ ಉಸಿರು ಬರ್ತಾ ಇದೆ, ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಈಗ ನಾನು ಎಡಕ್ಕೆ ಮುಚ್ಚುತ್ತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ಬಲಕ್ಕೆ ಹೆಚ್ಚು ಬರ್ತಾ ಇದ್ದರೆ ನೀವು ಬಲಕ್ಕೆ ಮುಚ್ಚಬೇಕು. ಯಾವುದ್ರಲ್ಲಿ ಹೆಚ್ಚಿದೆ ಅದನ್ನು ಮುಚ್ಚಬೇಕು, ಯಾವುದ್ರಲ್ಲಿ ಕಡಿಮೆ ಇದೆ ಅದನ್ನು
ತೆರಿಬೇಕಾಗ್ತದೆ. ಈ ರೀತಿ ಇಟ್ಕೊಂಡು ನೇರ ಕೂತ್ಕೋಬೇಕು, ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಬೀಗಿ ಮಾಡಬೇಕು, ಉಸಿರನ್ನು ಒಳಗಡೆ ಹೋಲ್ಡ್ ಮಾಡ್ಕೋಬೇಕು. ಎಕ್ಸಲ್, ಇದರಿಂದ ಉಸಿರು ದೀರ್ಘವಾಗ್ತಾ ಹೋಗ್ತದೆ. ಒಂದು ನಿಮಿಷಕ್ಕೆ ನಾವು ಕನಿಷ್ಠ ಪಕ್ಷ ಎಷ್ಟು ಬಾರಿ ಉಸಿರಾಡಬೇಕು ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ನಾವು 15ಕ್ಕಿಂತ ಜಾಸ್ತಿ ಹೋಗಬಾರದು. 15ಕ್ಕಿಂತ ಜಾಸ್ತಿ ಏನಾದರೂ ಹೋದರೆ ಅದೇನಾಗುತ್ತೆ, ತೊಂದರೆ ಆಗ್ತದೆ. ನಮ್ಮ ಉಸಿರಾಟ ನಿಧಾನವಾಗಿರಬೇಕು, ಗೊತ್ತಾಯ್ತಾ? ಮಕ್ಕಳ ಹೃದಯ ತುಂಬ ಪವರ್ಫುಲ್ಲಾಗಿ ಬಡ್ಕೊಳ್ತಾ ಇರ್ತದೆ ಚಿಕ್ಕ ವಯಸ್ಸಿನಲ್ಲಿ. ಅದಕ್ಕೆ ಸ್ವಲ್ಪ ನಾವು ರಿಲ್ಯಾಕ್ಸೇಷನ್ ಅನ್ನು ಕೊಡಬೇಕು, ವಿಶ್ರಾಂತಿಯನ್ನು ಕೊಡಬೇಕಂದ್ರೆ ನಾವೇನು ಮಾಡಬೇಕು, ಶ್ವಾಸವನ್ನು ಚೆನ್ನಾಗಿ ವೃದ್ಧಿ ಮಾಡ್ಕೋಬೇಕು. ಯಾರ ಉಸಿರಾಟ ಒಂದು ನಿಮಿಷಕ್ಕೆ 15ಕ್ಕಿಂತ ಕಡಿಮೆ ಇರ್ತದಲ್ಲ, ಅವರು 100 ವರ್ಷ ಆರಾಮಾಗಿರ್ತಾರೆ. ಈಗ ನಾಯಿ ನೋಡಿದ್ರಲ್ಲ, ನೀವೆಲ್ಲ ನಾಯಿ ಎಷ್ಟು ಜೋರಾಗಿ ಉಸಿರಾಡ್ತದೆ, ಅದಕ್ಕೆ ನಾಯಿ ಎಷ್ಟು ವರ್ಷ ಬದುಕ್ತದೆ, 8ರಿಂದ 10 ವರ್ಷ 15 ವರ್ಷ ಬದುಕ್ತದೆ. ಮೊಸಳೆ ನೋಡಿದ್ರಲ್ಲ ನೀವೆಲ್ಲ, ಮೊಸಳೆ ಎಷ್ಟು ವರ್ಷ ಬದುಕ್ತದೆ, ಮೊಸಳೆ 500 ವರ್ಷ ಬದುಕ್ತದೆ. ಯಾಕಂದರೆ ಮೊಸಳೆ ದೀರ್ಘವಾಗಿ ಉಸಿರಾಡ್ತದೆ, ಮೊಸಳೆ ನಿಧಾನವಾಗಿ ಉಸಿರಾಡ್ತದೆ. ಒಂದು ನಿಮಿಷಕ್ಕೆ ಮೊಸಳೆ ಉಸಿರಾಡತಕ್ಕಂಥ ಉಸಿರಾಟದ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ನಿಮಿಷಕ್ಕೆ 5 ಬಾರಿ ಉಸಿರಾಡ್ತದೆ ಮೊಸಳೆ. ಒಂದು ನಿಮಿಷಕ್ಕೆ 5ೇ ಬಾರಿ ಉಸಿರಾಡೋದು, ಗೊತ್ತಾಯ್ತಾ? ಹಾಗಾಗಿ ನಾವು ಹೆಚ್ಚು ಹೆಚ್ಚು ದೀರ್ಘವಾಗಿ ನಿಧಾನವಾಗಿ ಉಸಿರಾಡ್ತಾ ಹೋದಂಗೆ ಎಲ್ಲವೂ ಸರಿಯಾಗ್ತಾ ಬರ್ತದೆ. ಅದಕ್ಕಾಗಿ ಆ ದೀರ್ಘವಾಗಿ ಉಸಿರಾಡಲಿಕ್ಕೆ ಶ್ವಾಸಕೋಶಗಳನ್ನು ಶುದ್ಧೀಕರಣ ಮಾಡ್ಕೋಬೇಕು, ಅದಕ್ಕಾಗಿ ಭಸ್ತ್ರಿಕೆ ಮಾಡು. ಈಗ ಮಕ್ಕಳಿಗೆ ಜಾಸ್ತಿ ಡಸ್ಟ್ ಅಲರ್ಜಿ ಆಗ್ತದೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಸ್ತಮಾ ಸಮಸ್ಯೆ ಬರ್ತದೆ. ಯಾವುದೇ ಸಮಸ್ಯೆ ಬರಲಿ, ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಯಾವುದೇ ಸಮಸ್ಯೆ ಇದ್ದರೂ ಕೂಡ, ನಮ್ಮ ಹತ್ರ ಮೊನ್ನೆ ಒಂದು ಮಗು ಕರ್ಕೊಂಬಂದಿರು, ಎಷ್ಟು ಸಮಸ್ಯೆ ಇತ್ತು ಅಂತೇಳಿದ್ರೆ ಅದಕ್ಕೆ ದಿನಕ್ಕೆ ಒಂದು 5-6 ಬಾರಿ ಅದಕ್ಕೆ ಅಸ್ತಮಾಗೋಸ್ಕರ ಪಂಪ್ ಹೊಡ್ಕೊಳ್ತಾ ಇತ್ತು. ಅದು ರಾತ್ರಿ ಮಲಗಿದಾಗ ತುಂಬ ತೊಂದರೆ ಆಗ್ತಾ ಇತ್ತು. ಚಿಕ್ಕ ಮಗು ಪಾಪ, 8-9 ವರ್ಷದ ಹುಡುಗ. ಅದಕ್ಕೆ ಹಲವಾರು ಔಷಧಿಗಳನ್ನು ಕೊಟ್ಟಿವಿ ನಾವು ಆಶ್ರಮದಲ್ಲಿ. ಆ ಬರೀ ಹೊಟ್ಟೆ ಸ್ವಚ್ಛ ಮಾಡ್ತಕ್ಕಂಥ ಔಷಧಿ ಜೊತೆಗೆ ಕೆಲವೊಂದಿಷ್ಟೆಲ್ಲ ತುಳಸಿ ಅದು ಇದೆಲ್ಲ ಕೊಟ್ಟಿದ್ದಕ್ಕೆ 15 ದಿವಸಕ್ಕೆ ಅವರಮ್ಮ ಫೋನ್ ಮಾಡಿದರೆ, ನನ್ನ ಮಗು ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಅಂತ. ಹಾಗಾಗಿ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬರಲಿ, ಅದಕ್ಕೆ ಆಯುರ್ವೇದಕ್ಕೆ ಒಳ್ಳೆ ಮದ್ದುಗಳಿದ್ದಾವೆ. ನಿಮ್ಗೆ ಯಾವುದಾದ್ರೂ ಸಮಸ್ಯೆಗಳಿದ್ರೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಿದ್ರೆ, ನಿಮ್ಮ ಮಕ್ಕಳ ಸಮಸ್ಯೆ ಆಗಿರ್ಬೋದು, ನಿಮ್ಮ ಸಮಸ್ಯೆ ಆಗಿರ್ಬೋದು, ನೀವು ಸಂಪೂರ್ಣವಾಗಿ ಅವನ್ನ ನಿವಾರಣೆ ಮಾಡ್ಕೋಬೋದು. ಯಾಕಂದರೆ ಈಗ ಹೆಚ್ಚು ಹೆಚ್ಚು ವ್ಯಾಪಾರ ಆಗಿದೆ, ಆಯುರ್ವೇದಿಕ್ ಆಗಲಿ, ಅಲೋಪತಿ ಆಗಲಿ, ಹೋಮಿಯೋಪತಿ ಆಗಲಿ, ಅವೆಲ್ಲ ಏನಾಗಿದೆ ಅಂದರೆ ಮಾರ್ಕೆಟಿಂಗ್ ಆಗಿಬಿಟ್ಟಿದೆ. ಆ ಮಾರ್ಕೆಟಿಂಗಿಂದ ನಾವು ಮುಕ್ತವಾಗಿ ನಮ್ಮ ಆರೋಗ್ಯಕ್ಕೆ ಏನು ಬೇಕು ಅದನ್ನು ಮಾತ್ರ ತೆಗೆದುಕೊಳ್ತಕ್ಕಂಥ ಒಳ್ಳೆ ಡಾಕ್ಟರ್ಗಳನ್ನು ನಾವು ಭೇಟಿ ಮಾಡಬೇಕು. ಒಳ್ಳೆ ಎಲ್ಲರಿಗೂ ಒಬ್ಬ ಫ್ಯಾಮಿಲಿ ಡಾಕ್ಟರ್ ಇರಬೇಕಾಗ್ತದೆ. ಯಾಕಂದರೆ ನಿಮ್ಮ ಎಲ್ಲ ಡೀಟೇಲ್ಸ್ ಅವ್ರ ಹತ್ರ ಇರ್ತದೆ, ಅವ್ರಿಗೆ ನಿಮಗೇನೇ ಆದರೂ ಕೂಡ ಸರಿಯಾಗಿ ಅರ್ಥ ಆಗ್ತದೆ. ಹಾಗಾಗಿ ನೀವೆಲ್ಲರೂ ಒಬ್ಬರು ಫ್ಯಾಮಿಲಿ ಡಾಕ್ಟರ್ನ ಇಟ್ಕೊಳ್ರಿ. ಅಷ್ಟು ಏನಾದರೂ ನಿಮಗೆ ಉಲ್ಬಣವಾಗಿತ್ತು ಕಾಯಿಲೆ ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ, ನಿಮ್ಮ ಸಮಸ್ಯೆ 100ಕ್ಕೆ 100 ಬಗೆಹರಿದೇ ಹರಿತದೆ, ಪರಿಹಾರ ಸಿಕ್ಕೇ ಸಿಗ್ತದೆ, ಗೊತ್ತಾಯ್ತಾ? ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ, ವಿರಾಮದ ನಂತರ ಮತ್ತಿಷ್ಟು ಕಾರ್ಯಕ್ರಮದ ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ಮಕ್ಕಳಿಗಾಗಿ ಒಂದು ಬಹಳ ಮುಖ್ಯವಾಗಿರತಕ್ಕಂಥ ಪ್ರಾಣಾಯಾಮ ಇದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕಪಾಲ ಭಾತಿ, ಕಪಾಲ ಅಂದರೆ ಮೆದುಳು, ಭಾತಿ ಅಂದರೆ ಬೆಳಕು, ಇದಕ್ಕೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ. ಇದನ್ನು ಪ್ರತಿನಿತ್ಯ ಮಕ್ಕಳು ಕನಿಷ್ಠ ಪಕ್ಷ ಒಂದು 5ರಿಂದ 10 ನಿಮಿಷ ಏನಾದರೂ ಅಭ್ಯಾಸ ಮಾಡಬೇಕಾಗ್ತದೆ. ಆದರೆ ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಮುದ್ರೆಗಳಿದ್ದಾವೆ ನೋಡಿ. ಪ್ರಾಣಾಯಾಮ ಒಂದೇ, ಆದರೆ ಬೇರೆ ಬೇರೆ ಮುದ್ರೆಗಳು, ಬೇರೆ ಬೇರೆ ಸಮಸ್ಯೆ ಇರತಕ್ಕಂಥವ್ರಿಗೆ ಬೇರೆ ಬೇರೆ ಮುದ್ರೆಗಳು, ಗೊತ್ತಾಯ್ತಾ? ಈ ಮುದ್ರೆಗಳ ಬಗ್ಗೆ, ಎಲ್ಲದರ ಬಗ್ಗೆ ನಿಮ್ಮ ಮಾಹಿತಿ ಬೇಕಂದರೆ ಯೂಟ್ಯೂಬ್ನಲ್ಲಿ ಸಿಗ್ತಾವೆ ನಿಮಗೆ. ಬಸವಯೋಗ ಅಂತ ನೋಡಿದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳು ಮತ್ತೆ ನೀವು ರಿಪೀಟ್ ನೋಡಬಹುದು, ಗೊತ್ತಾಯ್ತಾ? ಇದಾದ ಮೇಲೆ ನೀವು ಮಾಡ್ತಕ್ಕಂಥ ಈ ಹಲವಾರು ಮುದ್ರೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಬೇಕಾಗ್ತದೆ. ಮಕ್ಕಳಿಗೆ ಏನು ಉಪಯುಕ್ತವಾಗಿರ್ತಕ್ಕಂಥ ಮುದ್ರೆಗಳು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಒಂದು ಮುದ್ರೆ ಸಮಾನ ಮುದ್ರೆ.
ಈ ಐದು ಬೆರಳನ್ನ ಈ ರೀತಿ ಜೋಡಿಸ್ಕೋಬೇಕು ಐದು ಬೆರಳು ಈಗ ಊಟ ಮಾಡ್ತೀವಲ್ಲ ಹೀಗೆ ಅದಕ್ಕೆ ಮಕ್ಕಳಿಗೆ ಪ್ರಸಾದ ಏನು ಕೊಡ್ತಿರಲ್ಲ ನೀವು ಪ್ರಸಾದವನ್ನು ಕೈಯಿಂದ ಊಟ ಮಾಡಕ್ಕೆ ಹೇಳಬೇಕು ಸ್ಪೂನ್ ಬಳಸಬಾರದು ಸ್ಪೂನ್ ಬಳಸಿದ್ರೆ ಒಂದು ಅನ್ನಕ್ಕೆ ಅಹಂಕಾರವನ್ನು ತೋರಿಸ್ದಂಗೆ ಆಗ್ತದೆ ಏನೊಂದು ಮಕ್ಕಳಿಗೆ ಹೊಟ್ಟೆ ಚೆನ್ನಾಗಿರಲ್ಲ ಗೊತ್ತಾಯ್ತಾ ಈ ಐದು ಬೆರಳುಗಳಲ್ಲಿ ಐದು ತತ್ವ ಇರ್ತದೆ ಪಂಚ ಮಹಾಭೂತಗಳಿಂದ ಜಗತ್ತು ಸೃಷ್ಟಿಯಾಗಿದೆಯಲ್ಲ ಈ ಐದು ಬೆರಳುಗಳಲ್ಲಿ ಪಂಚ ಮಹಾಭೂತಗಳ ತತ್ವಗಳಿದ್ದಾವೆ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತು ಜಲತತ್ವ ಹೆಬ್ಬೆರಳಿನಲ್ಲಿ ಅಗ್ನಿ ತತ್ವ ಇದೆ ತೋರು ಬೆರಳಿನಲ್ಲಿ ವಾಯು ತತ್ವ ಇದೆ ಮಧ್ಯದ ಬೆರಳಿನಲ್ಲಿ ಆಕಾಶ ತತ್ವ ಇದೆ ಹಾಗೆ ನಿಮ್ಮ ಉಂಗುರ ಬೆರಳಿನಲ್ಲಿ ಪೃಥ್ವಿ ತತ್ವ ಇದೆ ಹಾಗೆ ನಿಮ್ಮ ಕಿರು ಬೆರಳಿನಲ್ಲಿ ಜಲ ತತ್ವ ಇದೆ ಹೀಗೆ ಐದು ಬೆರಳುಗಳು ಪಂಚ ಮಹಾಭೂತಗಳ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಆಗಿರೋದ್ರಿಂದ ನೀವು ಪ್ರಸಾದ ಸೇವನೆ ಮಾಡೋ ಸಂದರ್ಭದಲ್ಲಿ ಕೈಯಿಂದ ಸೇವನೆ ಮಾಡಬೇಕು ಮಕ್ಕಳಿಗೆ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಬೇಡಿ ಡೈನಿಂಗ್ ಟೇಬಲ್ ಮನೆಯಿಂದ ಬಿಸಾಕಿ ಹೊರಗೆ ಗೊತ್ತಾಯ್ತು ಇವೆಲ್ಲ ಯೂಸ್ಲೆಸ್ ಥಿಂಗ್ಸ್ಗಳಿವೆಲ್ಲ ಇವೆಲ್ಲ ಅಮೆರಿಕದಲ್ಲಿ ಬಳಸ್ತಾರೆ ಯಾಕಂದರೆ ಅಲ್ಲಿ ಚಳಿ ಇರ್ತದೆ ಕೂರ್ಲಿಕ್ಕಾಗಲ್ಲ ಜಾಯಿಂಟ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ ಅವರಿಗೆಲ್ಲ ನಾವು ನಮ್ಮ ದೇಶದಲ್ಲಿ ಅದನ್ನು ಬ್ಲೈಂಡ್ಲಿ ಫಾಲೋ ಮಾಡ್ತಿದ್ದೆ ಕುರುಡುತನ ಜಾಸ್ತಿ ಆಗ್ತಾ ಇದೆ ನಮಗೆಲ್ಲ ಹಾಗಾಗಿ ಕೆಳಗೆ ಕೂತ್ಕೊಂಡು ನೆಟ್ಟಿಗೆ ಊಟ ಮಾಡಲಿಕ್ಕೆ ಕಲಿಸ್ರಿ ಮಕ್ಕಳಿಗೆ ಆ ಪ್ರಸಾದದಲ್ಲಿ ಒಂದು ದೈವತ್ವದ ಶಕ್ತಿಯನ್ನು ತೋರಿಸ್ರಿ ಮಕ್ಕಳಿಗೆ ಪ್ರಸಾದ ಒಂದು ಸ್ವಲ್ಪನೂ ಕೂಡ ವೇಸ್ಟ್ ಮಾಡಬಾರ್ದು ಹಾಗೆ ಮಕ್ಕಳೇ ನೀವೆಲ್ಲರೂ ಪ್ರಸಾದವನ್ನು ಸರಿಯಾದ ಕ್ರಮದಲ್ಲಿ ಸೇವನೆ ಮಾಡಿದ್ರೆ ನಿಮಗೆ ಚೆನ್ನಾಗಿ ಪ್ರಸಾದ ಸಿಗ್ತದಿಲ್ಲ ಅಂತೇಳಿದ್ರೆ ಕೆಲವು ಸಂದರ್ಭದಲ್ಲಿ ಊಟ ಇಲ್ಲದೆ ಸಾಯಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಬಹುದು ಹಾಗಾಗಿ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಪರಿವರ್ತನಾತ್ಮಕವಾಗಿರತಕ್ಕಂಥ ಒಂದು ಸಂಸ್ಕಾರವನ್ನು ನಾವು ಕಲಿಸಬೇಕು ಈ ಸಮಾನ ಮುದ್ರೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಸಮಾನವಾಗಿ ಆಕ್ಟಿವ್ ಆಗೋದ್ರ ಜೊತೆಗೆ ನಮ್ಮ ಪಂಚ ಪ್ರಾಣಗಳು ಕೂಡ ಕ್ರಿಯಾಶೀಲವಾಗ್ತವೆ ತಿಂದಿರತಕ್ಕಂಥದ್ದು ಚೆನ್ನಾಗಿ ಕರಗ್ತದೆ ಅಜೀರ್ಣ ಸಮಸ್ಯೆಯಿಂದ ಮಕ್ಕಳಲ್ಲಿ ಹಲವಾರು ಕಾಯಿಲೆಗಳು ಬರ್ತವೆ ಮಕ್ಕಳಲ್ಲಿ ಹಲವಾರು ಕಾಯಿಲೆಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಯಿಲೆ ಅಂದರೆ ಅಜೀರ್ಣ ಸರಿಯಾಗಿ ಜೀರ್ಣನೇ ಆಗಲ್ಲ ಮಕ್ಕಳು ಊಟ ಮಾಡಲ್ಲ ಅಂತಿರ್ತೀರ ಸ್ಪೂನ್ ಕೊಟ್ಟು ಅದೇನೋ ಬ್ರೆಡ್ ಬಿಸ್ಕೆಟ್ ಕೊಟ್ಟು ಅದನ್ನು ಕಳಿಸ್ತೀರ ಅದೆಲ್ಲ ಊಟ ಮಾಡಬೇಕದು ಮಕ್ಕಳಿಗೆ ಒಳ್ಳೆ ಸಂಸ್ಕಾರಕ್ಕೆ ಒಳ್ಳೆ ಪ್ರಸಾದವನ್ನು ಮಕ್ಕಳಿಗೆ ಕೊಡಿ ನೀವೇ ಮಾಡಿಕೊಡಿ ಮಕ್ಕಳಿಗೆ ನಿಮ್ಮ ಕೈಯಾರೆ ಮಾಡಿಕೊಡಿ ಗೊತ್ತಾಯ್ತಾ ನೀವು ಮಾಡೋದಕ್ಕೂ ಕೆಲಸದವ್ರು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಈಗ ನೀವು ಮನೆಯಲ್ಲಿ ರೊಟ್ಟಿ ಮಾಡ್ತಿರ್ತಾರೆ ನಿಮ್ಮ ಮಗು ಒಂದು ರೊಟ್ಟಿ ಇನ್ನೊಂದು ರೊಟ್ಟಿ ಕೊಡಮ್ಮ ಅಂತೇಳಿದ್ರೆ ಎಷ್ಟು ಖುಷಿಯಿಂದ ಕೊಡ್ತಾಳೆ ನೋಡಿ ತಾಯಿ ಅಯ್ಯೋ ನನ್ನ ಮಗು ಇನ್ನೊಂದು ರೊಟ್ಟಿ ಕೇಳ್ತಾ ಇದ್ದ ಬಹಳ ಖುಷಿಯಿಂದ ಕೊಡ್ತಾಳೆ ಹಾಂ ಅಂತ ಮತ್ತೆ ಅದಕ್ಕೆ ಬೆಣ್ಣೆ ಹಚ್ಚಬೇರೆ ಕೊಡ್ತಾಳೆ ಅದಕ್ಕೆ ಇನ್ನೊಂದು ರೊಟ್ಟಿ ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೇನೋ ಅದನ್ನ ಸುಳ್ಳಿ ಸುತ್ತಿ ಅದರೊಳಗಡೆ ಚಟ್ನಿ ಪುಡಿ ಹಾಕಿ ಅದರೊಳಗಡೆ ಪಲ್ಯ ಎಲ್ಲ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಒಂದು ವೆಜ್ ರೋಲ್ ಮಾಡ್ದಂಗೆ ಮಾಡಿಕೊಡ್ತಾಳೆ ಅದೇ ಮನೆಗೆ ಯಾರಾದರೂ ಕೆಲಸದವ್ರು ಬಂದಿದ್ರು ಅಂದರೆ ಒಂದು ರೊಟ್ಟಿ ಹೆಚ್ಚಿಗೆ ಕೇಳ್ತ ಅಂತೇಳಿದ್ರೆ ಮಗು ಆ ಕೆಲಸದವಳು ಅಂತಾಳೆ ಏನಂತೇಳಿದ್ರೆ ಈ ಮಗು ಡೈಲಿ ಎರಡೇ ತಿಂತಿತ್ತು ರೊಟ್ಟಿ ಈಗ ಮೂರು ಕೇಳ್ತಲ್ಲ ಮತ್ತೆ ಹಿಟ್ಟು ಕಲಿಸ್ಬೇಕಲ್ಲಪ್ಪ ಅಂತ ಬೈಕೊಂಡು ಬೈಕೊಂಡು ಮಾಡಿಕೊಡು ಆ ರೀತಿ ಯಾವ ಒಂದು ಸಂಸ್ಕಾರವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹಾಗಾಗಿ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಮನೆ ಆಹಾರವನ್ನು ಹೆಚ್ಚು ತಿನ್ನಿಸ್ಬೇಕು ಸಮಾನ ಮುದ್ರೆಯನ್ನು ಮಾಡಿಸೋದ್ರಿಂದ ಎಲ್ಲವೂ ಸಮಾನವಾಗ್ತದೆ ಗೊತ್ತಾಯ್ತಲ್ಲ ಹೀಗೆ ನೇರವಾಗಿ ಕೂತ್ಕೊಂಡು ಕಪಾಲಭಾತಿ ಅಭ್ಯಾಸ ಮಾಡೋದು ಮಕ್ಕಳು ಅದೇ ಅಭ್ಯಾಸ ಕಲ್ತಿರ್ತಾವ ಅವು ಬರೇ ಹೋಟ್ಲಿಗೆ ಕರ್ಕೊಂಡು ಹೋಗೋ ಅಂತಿರ್ತಾವೆ ಮಕ್ಕಳು ನೋಡ್ರಿ ನೀವೆಲ್ಲ ಹೋಗೋಣ ಹೋಗೋಣ ಹೋಟ್ಲಿಗೆ ಹೋಗೋಣ ಹೋಟ್ಲಿಗೆ ಹೋಗೋಣ ಗೊತ್ತಾಯ್ತು ಯಾಕಂದರೆ ತಾಯಿ ಕಲಿಸಿರ್ತಾರೆ ಮೊದಲು ಅದಕ್ಕೆ ತಾಯಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸಿದ್ರೆ ಮಾತ್ರ ಮಗು ಒಳ್ಳೆ ಸಂಸ್ಕಾರ ಕಲಿತದೆ ಎಲ್ಲ ಹಾಳಾಗ್ತಾ ಇರತಕ್ಕಂಥದ್ದು ಈಗ ಕೌಟುಂಬಿಕ ಜೀವನದಲ್ಲಿ ತಂದೆ ತಾಯಿಗಳು ಸರಿ ಇಲ್ಲದೆ ಇರತಕ್ಕಂಥದ್ರಿಂದನೇ ಅದಕ್ಕೆ ತಾಯಿಯಾಗಿರ್ತಕ್ಕಂಥವ್ರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ನೀವು ಜೀವನದಲ್ಲಿ ನೋವು ಪಡಬಾರ್ದಂದ್ರೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಈ ಸಮಾನವಾಯು ಮುದ್ರೆಯಲ್ಲಿ ಒಂದು 10 ನಿಮಿಷ ಕಪಾಲಭಾತಿನ ಅಭ್ಯಾಸ ಮಾಡಬೇಕು ಮಕ್ಕಳೇ ನೀವೆಲ್ಲ ಈ ಅಭ್ಯಾಸವನ್ನು ಸರಿಯಾಗಿ ಕಲ್ತ್ಕೊಂಡು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನಿಮಗೇನೇ ಸಮಸ್ಯೆ ಇರಲಿ ಯೋಗದಲ್ಲಿ ಒಳ್ಳೆ ಶಾಶ್ವತ ಪರಿಹಾರ ಇದೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಯಾವುದೇ ಕ್ರಾನಿಕ್ ಡಿಸೀಸ್ ನಿಮಗೆ ಕ್ಯೂರೆ ಆಗಲ್ಲ ಅಂತ ಹೇಳಿದ್ರು ಕೂಡ ನಮಗೆ ಸಂಪರ್ಕ ಮಾಡಿ ಅದಕ್ಕೇನು ಒಳ್ಳೆ ಪರಿಹಾರ ಮಾರ್ಗವನ್ನು ನಿಮಗೆ ನಾವು ಸೂಚಿಸ್ತೇವೆ ಇದಾದಮೇಲೆ ಅಪಾನ ಮುದ್ರೆ ಮಕ್ಕಳಿಗೆ ಬಹಳ ಮುಖ್ಯ ಅಪಾನ ಮುದ್ರೆಯಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಹಿಂಗೆ ಮಾಡ್ತಾ ಹೋಗೋದು ಮಕ್ಕಳು ಜೋರಾಗಿ ಮಾಡಿದ್ರು ಕೂಡ ನಡೀತದೆ ಹೇಗೆ ಎಲ್ಲದರಲ್ಲೂ ಎರಡೆರಡು ನಿಮಿಷ ಮಾಡಿ ಸಾಕು ನೀವು ಅಪಾನ ಮುದ್ರೆ ಸಮಾನ ಮುದ್ರೆ ಮೂರನೇದು ಪ್ರಾಣ ಮುದ್ರೆ ಕಿರುಬೆರಳು ಉಂಗುರ ಬೆಳೆಯನ್ನು ಸೇರಿಸ್ಕೊಂಡ್ರೆ ಇದಕ್ಕೆ ಪ್ರಾಣ ಮುದ್ರೆ ಅಂತ ಕರೀತಾರೆ ಪ್ರಾಣ ಮುದ್ರೆಯಲ್ಲಿ ಕುತ್ಕೋಬೇಕು ನೇರವಾಗಿ ಕುತ್ಕೊಂಡು ಈ ರೀತಿ ಜೋರಾಗಿ ದೊಡ್ಡವ್ರು ಮಾಡ್ಲಿಕ್ಕೆ ಆಗಲ್ಲ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಮಾಡ್ಬೋದು ಯಾಕಂತೇಳಿದ್ರೆ ಎಲ್ಲವೂ ಪವರ್ಫುಲ್ ಆಗಿರ್ತವೆ ಈಗ ಹೊಸ ಗಾಡಿ ತಗೊಂಡಾಗ ಹೆಂಗೆ ಚೆನ್ನಾಗಿರ್ತದಲ್ಲ ಹಾಗೆ ಮಕ್ಕಳ ಇಂಜಿನ್ ಎಲ್ಲ ಹೊಸದಿರ್ತದೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಹಳೇದಾಗಿ ಹೋಗ್ಬಿಡ್ತದೆ ಅದಕ್ಕೆ ಮಕ್ಕಳು ಈ ರೀತಿ ಜೋರಾಗಿ ಮಾಡ್ಬೋದು
ಇದು ಕ್ರಮೇಣವಾಗಿ ಮಾಡಬೇಕು, ಕ್ರಮಬದ್ಧವಾಗಿ. ಮೊದಲು ಸಮಾನ ಮುದ್ರೆ, ಅಪಾನ ಮುದ್ರೆ, ಪ್ರಾಣ ಮುದ್ರೆ, ಇದಾದ್ಮೇಲೆ ಕೊನೆಯ ಮುದ್ರೆ ಧ್ಯಾನ ಮುದ್ರೆ. ಇದಕ್ಕೆ ಜ್ಞಾನ ಮುದ್ರೆ ಅಂತ ಕರೀತಾರೆ. ಇದು ಜ್ಞಾನ ಮುದ್ರೆ, ಗೊತ್ತಾಯ್ತಾ? ಈ ಜ್ಞಾನ ಮುದ್ರೆನ ಈ ರೀತಿ ತೋರು ಬೆರಳಿಗೆ ಹೆಬ್ಬೆರಳನ್ನು ಸ್ಪರ್ಶ ಮಾಡ್ಕೊಂಡ್ರೆ ಜ್ಞಾನ ಮುದ್ರೆ. ಕೊನೆಗೆ ಮುದ್ರೆ ಮಾಡ್ಬೇಕು, ಈ ಮುದ್ರೆ ಮಾಡ್ಕೊಂಡು ನೇರವಾಗಿ ಕುತ್ಕೋಬೇಕು, ನೇರವಾಗಿ ಕುತ್ಕೊಂಡು ಕಪಾಲಭಾತಿಯನ್ನು ಅಭ್ಯಾಸ ಮಾಡ್ಬೇಕು. ಹೀಗೆ ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ ನಮ್ಮ ಹತ್ರ. ಸುಮಾರು ಜನ ಮಕ್ಕಳು ಫೇಲ್ ಆಗಿ ಫೇಲ್ ಆಗಿ ಫೇಲ್ ಆಗಿ ಏನು ಓದ್ಲಿಕ್ಕೆ ಆಗದೆ ಇರತಕ್ಕಂಥ, ಬರಲಿಕ್ಕೆ ಆಗದೆ ಇರತಕ್ಕಂಥ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಬರೀ ಪ್ರಾಣಾಯಾಮ ಮಾಡಿಸಿ ನಮ್ಮ ಹತ್ರ ಒಂದು 15-20 ದಿವಸ ಇಟ್ಕೊಂತೇವೆ ಆ ಮಕ್ಕಳನ್ನು. ಆ ಮಕ್ಕಳು ಎಷ್ಟು ಪರಿವರ್ತನೆ ಆಗ್ತಾರೆ ಅಂತ ಹೇಳಿದ್ರೆ, ಮನೆಗೆ ಹೋದ ತಕ್ಷಣ ತಂದೆ ತಾಯಿಗಳು ನಂಬಲಿಕ್ಕೆ ಆಗಲ್ಲ ಅಷ್ಟೊಂದು ಪರಿವರ್ತನೆ ಆಗ್ತಾರೆ. ನೋಡಿ, ನೀವು 10-15 ವರ್ಷ ಮಕ್ಕಳ ಜೊತೆಗೆ ಇರ್ತೀರ, ನಿಮಗೆ ಪರಿವರ್ತನೆ ಮಾಡಲಿಕ್ಕೆ ಆಗದೆ ಇರತಕ್ಕಂಥದ್ದು 15 ದಿವಸದಲ್ಲಿ ನಮ್ಮಲ್ಲಿ ಸಾಧ್ಯ ಆಗ್ತದಂತೇಳಿದ್ರೆ ಅದು ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳಿಂದ ಆಗಿರ್ತದೆ. ಆ ತಪ್ಪುಗಳನ್ನು ನಾವು ಸುಧಾರಿಸ್ತೀವಿ, ಮಕ್ಕಳು ತಂತಾನೇ ನಮ್ಮ ಮಾತುಗಳನ್ನು ಕೇಳ್ತಾರೆ. ನೀವು ಹೆತ್ತಿರ್ತಕ್ಕಂಥ ಕರುಳಿನ ಕುಡಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ದೋಷ ನಿಮ್ಮದೇ ಇರ್ತದೆ. ಅದಕ್ಕಾಗಿ ಮೊದಲು ನೀವು ಸುಧಾರಿಸ್ಬೇಕು, ಈ ರೀತಿ ಅಭ್ಯಾಸ ಮಾಡಿಸೋದನ್ನು ಕಲಿಬೇಕು. ಇದು ಬರೀ ಮಕ್ಕಳಿಗಷ್ಟೇ ಅಲ್ಲ, ನಾವೆಲ್ಲ ದೊಡ್ಡವರೆಲ್ಲ ಮಕ್ಕಳಾಗಬೇಕು. ಅದಕ್ಕೆ ಮಕ್ಕಳಾಗದವ್ರಿಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಮಕ್ಕಳಾಗದವ್ರಿಗೆ ಮುಕ್ತಿ ಇಲ್ಲ ಅಂತೇಳಿದ್ರೆ ಮಕ್ಕಳು ಹುಟ್ಟದೇ ಇರತಕ್ಕಂಥವ್ರಿಗೆ ಮುಕ್ತಿ ಅಲ್ಲ. ಮಕ್ಕಳ ಥರ ಯಾರು ಆಗಲ್ವಲ್ಲ, ಮಗುವಿನ ಮನಸ್ಸು ಯಾರದಿರಲ್ವಲ್ಲ, ಅವರಿಗೆ ಮುಕ್ತಿ ಇಲ್ಲ. ಆ ಮನಸ್ಸಿನಲ್ಲಿ ವಿಷ ಇರ್ತದೆ ಅಂತಕ್ಕಂಥ ಮಾತನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಮಕ್ಕಳು ಇವೆಲ್ಲ ಯೋಗಾಭ್ಯಾಸವನ್ನು ನೀವು ಮಾಡಿದ್ರೆ ನಿಮ್ಮಲ್ಲಿ ಒಳ್ಳೆಯ ಪರಿವರ್ತನೆ ಬಂದು ನಿಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್ವ ವೀಕ್ಷಕ ಬಂಧುಗಳಿಗೆ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಬಸವಲಿಂಗಾಯ ನಮಃ.